ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ಆಶಾ. ಇವತ್ತು ನಾನು ನಿಮಗೆ ಈ ಥರದ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಸ್ಯಾರಿ ಬಂದು ಯೆಲ್ಲೋ ಕಲರ್ ಇದೆ, ಬಾರ್ಡರ್ ಮತ್ತು ಗ್ರೀನ್ ಪಿಂಕ್ ಮತ್ತು ಸ್ವಲ್ಪ ಬ್ಲೂನೂ ಇದೆ, ಆ್ಯಂಡ್ ಪಲ್ಲು ಪಿಂಕ್ ಕಲರ್ ಇದೆ. ಸೊ ನಾನು ಅದಕ್ಕೆ ಈ ಕುಚ್ಚಲ್ಲಿ ಯೆಲ್ಲೋ ಕಲರ್ ಯೂಸ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಬ್ಲೂ ಇರೋದ್ರಿಂದ ಇಲ್ಲಿ ಬ್ಲೂ ಯೂಸ್ ಮಾಡಿದ್ದೀನಿ. ಹಾಗೆ ಗ್ರೀನ್ ಮತ್ತು ಪಲ್ಲು ಪಿಂಕ್ ಇರೋದ್ರಿಂದ ಇದೆಲ್ಲ ಕಾಂಬಿನೇಷನ್ ಯೂಸ್ ಮಾಡಿಕೊಂಡು ಹಾಕಿದ್ದೀನಿ. ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ. ನೋಡಿ, ನಾ ಈ ಕುಚ್ಚು ಹಾಕೋಕ್ಕೆ ಈ ಥರದ ಮಣಿ ತಗೊಂಡಿದ್ದೀನಿ. ಹಾಗೆ ಈ ಥರದ್ದು ಆರಳೆ ದಾರನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ, ನಾನೊಂದು ವಿಡಿಯೋ ಹಾಕಿದ್ದೀನಿ, ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿರ್ತೀನಿ, ಅದನ್ನ ನೋಡಿ ಈ ಥರ ಆರಳೆ ಮಾಡಿಕೊಂಡು ತುದಿಗೆ ಈ ಥರ ನಾಟ್ ಹಾಕೋಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಥರ ಹಿಂಗೆ ತಗೊಂಡು ಮೊದಲೊಂದು ಸಲ ಈ ಥರ ಲಾಕ್ ಮಾಡ್ಕೊಂಬಿಡಿ. ಆಮೇಲೆ ನಾಲ್ಕು ಚೈನ್ ಹಾಕಿ ಮೂರು ನಾಲ್ಕು ಚೈನ್ ಆದಮೇಲೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಮಣಿನ ಈ ಥರ ಹಾಕ್ಕೊಂಡು ಒಂದು ಈ ಥರ ಹಾಕೊಳ್ಳಿ. ಆಮೇಲೆ ಆ ಮಣಿನ ಈ ಥರ ಲಾಕ್ ಮಾಡಬೇಕು. ಇದಾದ್ಮೇಲೆ ಮತ್ತೆ ನಾಲ್ಕು ಚೈನ್ ಹಾಕೊಳ್ಳಿ. ಮತ್ತೆ ಅದನ್ನ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಮಣಿ ಹಾಕೊಳ್ಳಿ. ಇದೇ ಥರ ನಾಲ್ಕು ಚೈನು ಒಂದು ಮಣಿ, ನಾಲ್ಕು ಚೈನು ಒಂದು ಮಣಿ, ಇದೇ ಥರ ನಿಮ್ಮದು ಸೀರೆ ಕಂಪ್ಲೀಟ್ ಆಗೋವರೆಗೂ ಹಾಕ್ತಾ ಹೋಗಿ. ನಾನು ನಿಮಗೆ ಇಷ್ಟೇ ಹಾಕಿ ತೋರಿಸ್ತಾ ಇದ್ದೀನಿ, ಬರೀ ಎರಡು ಮಣಿ ಮಾತ್ರ ಹಾಕಿದ್ದೀನಿ. ಮೂರು ಸಲ ನಾಲ್ಕು ಚೈನ್ ಬಂದಿದೆ. ಈಗ ನಾನು ಈ ಥರ ಹಿಂಗೆ ಟರ್ನ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ಗೂ ಸೇಮ್ ದಾರ ಯೂಸ್ ಮಾಡ್ತಾ ಇದ್ದೀನಿ. ಈಗ ಹಿಂಗಾದ್ಮೇಲೆ ಒಂದು ನಾಲ್ಕು ಚೈನ್ ಹಾಕೊಳ್ಳಿ.
ನಾಲ್ಕು ಚೈನ್ ಆದ್ಮೇಲೆ ಇಲ್ಲಿ ಈ ತರ ಇಲ್ಲಿ ಲಾಕ್ ಮನೆಯಲ್ಲಿ ಲಾಕ್ ಮಾಡಿರ್ತೀರಲ್ಲ ಅಲ್ಲೇನೆ ಮತ್ತೆ ಈ ತರ ಲಾಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಮಣಿ ಮೇಲೆ ಒಂದು ಆರು ಚೈನ್ ಹಾಕೊಂಡು ಮತ್ತೆ ಈ ಕಡೆಗೆ ಲಾಕ್ ಮಾಡ್ಕೋಬೇಕು. ಈಗ ಆರು ಚೈನ್ ಆಗಿದೆ ಬಟ್ ಅದು ಇನ್ನೂ ಇಲ್ಲೇ ಬರ್ತಾ ಇದೆ, ಇನ್ನೊಂದು ಮೂರು ಚೈನ್ ಹಾಕೋತೀನಿ. ಈಗ ಹಿಂಗೆ ಮನಿ ಮೇಲೆ ಹಿಂಗೆ ಚೈನ್ ಹಾಕಿದ್ಮೇಲೆ ಅದನ್ನು ಈ ಥರ ಲಾಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾಲ್ಕು ಚೈನ್ ಹಾಕೊಳ್ಳಿ. ನಾಲ್ಕು ಚೈನ್ ಆದ್ಮೇಲೆ ಮತ್ತೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದ್ಮೇಲೆ ಮತ್ತೆ ಈ ಮಣಿ ಮೇಲೆ ಸೇಮ್ ಅದೇ ತರ ಆರಿಂದ ಏಳು ಚೈನ್ಗಳು ಬರುತ್ತೆ, ಆಮೇಲೆ ಮತ್ತೆ ನಾಲ್ಕು ಚೈನ್ ಅದೇ ತರ ಕಂಟಿನ್ಯೂ ಮಾಡಿ. ಮತ್ತೆ ಈ ತರ ಹಿಂಗ್ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಒಂದು ನಾಲ್ಕು ಚೈನ್ ಹಾಕೊಳ್ಳಿ. ಆಮೇಲೆ ಮೊದಲಿಂದ ಇರುತ್ತಲ್ಲ ಅದರಲ್ಲಿ ಲಾಕ್ ಮಾಡ್ಕೊಂಬಿಡಿ. ಈಗ ಲಾಕ್ ಆಯಿತು. ಅದಾದಮೇಲೆ ಈಗ ನಾನು ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸ್ಟೆಪ್ಗೂ ನಾನು ಇದೇ ದಾರನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹಿಂಗೆ ತಿರ್ಗಿಸ್ಕೋಬೇಕು. ಹಿಂಗೆ ತಿರ್ಗಿಸ್ಕೊಂಡ್ಮೇಲೆ ಒಂದು ಮೂರು ಚೈನ್ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಈ ಮನಿ ಮೇಲೆ ನಮ್ದು ಆರ್ಚ್ ಬರುತ್ತೆ, ಸೊ ಆರ್ಚ್ ಹಾಕಕ್ ಸ್ಟಾರ್ಟ್ ಮಾಡಬೇಕು. ಇದಕ್ಕೆ ನಾವು ಡಬಲ್ ಕ್ರೋಶೆ ಅಂತಾನು ಕರಿತೀವಿ, ಬೇಕಿದ್ರೆ ಕಂಬ ಅಂತಾನು ಹೇಳ್ತಾರೆ. ಈ ತರ ಕಂಬಗಳನ್ನ ಹಾಕೋತಾ ಹೋಗ್ಬೇಕು. ಈ ತರ ಒಂದು ಹತ್ತು ಹಾಕ್ಬೇಕು. ನೋಡಿ
ನೋಡಿ, ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗಿ ಮನಿ ಕಂಪ್ಲೀಟ್ ಆಗೋವರೆಗೂ ಈ ತರ ಡಬಲ್ ಕ್ರೋಶೆ ಆಗ್ತಾ ಹೋಗ್ಬೇಕು. ನೋಡಿ ಇಲ್ಲಿ ಈಗ ನನಗೊಂದು 10 ಡಬಲ್ ಕ್ರೋಶೆ ಹಾಕಿದ್ದೀನಿ. 10 ಆದಮೇಲೆ ಒಂದು 4 ಚೈನ್ ಹಾಕಬೇಕು. ನಾಲ್ಕು ಚೈನ್ ಆದಮೇಲೆ ಮತ್ತೆ ಈ ಮನಿ ಮೇಲೆ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಮತ್ತೆ ಈ ಮಣಿ ಮೇಲೂ ಅಷ್ಟೇ 10 ಡಬಲ್ ಕ್ರೋಶೆ ಹಾಕಬೇಕು. ಮತ್ತೊಂದು ಆರ್ಚ್ ಆಗುತ್ತೆ. ನೋಡಿ ಈಗ 10 ಡಬಲ್ ಕ್ರೋಶೆ ಆಗಿದೆ. ಅದಾದ್ಮೇಲೆ ಮತ್ತೆ ಒಂದು 4 ಚೈನ್ ಹಾಕೊಳ್ಳಿ. ನಾಲ್ಕು ಚೈನ್ ಆದ್ಮೇಲೆ ಮೊದಲಿಂದ್ರಲ್ಲಿ ಈ ತರ ಲಾಕ್ ಮಾಡ್ಕೊಳ್ಳಿ. ನೋಡಿ ನಮ್ಗೆ ಈ ತರ ಕಾಣುತ್ತೆ. ಈಗ ನಾನು ನೆಕ್ಸ್ಟ್ ಸ್ಟೆಪ್ಗೆ ಬೇರೆ ಕಲರ್ ದಾರ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ನಾನು ಇದನ್ನ ಒಂದು ಈ ತರ ಹಿಂಗ್ ಚೈನ್ ಹಾಕೊಂಡ್ಬಿಟ್ಟು ಸ್ವಲ್ಪ ಉದ್ದಕ್ಕೆ ಬಿಟ್ಕೊಂಡು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಇದನ್ನ ನನ್ನ ನೆಕ್ಸ್ಟ್ ದಾರ ಹೇಗೆ ಜಾಯಿನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಬ್ಲೂ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ನಾನು ಫಸ್ಟ್ಗೆ ಎತ್ತದ ಈಗೊಂದು ಈ ತರ ನಾಟ್ ಹಾಕೋತೀನಿ. ಆಮೇಲೆ ಈ ತರ ಟ್ವಿಸ್ಟ್ ಮಾಡಿ ಈ ತರ ಗಂಟು ಹಾಕೊಂಡು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನ ಕಟ್ ಮಾಡ್ಕೊಂಬಿಡಿ.
ಈಗ ಹಿಂಗ್ ಬಂದ್ವಲ್ವ, ಈಗ ತಿರ್ಗಿಸ್ಕೊಂಡು ಈ ತರ ಸ್ಟಾರ್ಟ್ ಮಾಡ್ಬೇಕು. ಈ ತರ ಒಂದು ಲಾಕ್ ಮಾಡ್ಕೊಂಡು ಆಮೇಲೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಿ, ಚೈನ್ ಏನು ಹಾಕಿರ್ತೀವಲ್ಲ ಅದ್ರ ಮೇಲೆ ಸಿಂಗಲ್ ಕ್ರೋಶೆ ಹಾಕಿ ಈ ಆರ್ಚ್ ಬರೋವರೆಗೂ ಸೇಮ್ ಅದೇ ತರನೇ ಹಾಕ್ಬೇಕು. ಈಗ ಆರ್ಚ್ ಬಂದ್ಮೇಲೂ ಒಂದಕ್ಕೆ ಈ ತರ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಚಿಕ್ಕ ಮನಿ ಯೂಸ್ ಮಾಡ್ತಾ ಇದ್ದೀನಿ ಈ ತರದ್ದು. ಈಗ ನಾನು ಒಂದ್ ಬಿಟ್ಟು ನೆಕ್ಸ್ಟ್ ಒನ್ ಅಲ್ಲಿ ಹಾಕ್ತಾ ಇದ್ದೀನಿ. ಆಮೇಲೆ ಮತ್ತೆ ಅದೇ ತರ ಮಣಿ ಹಾಕಿ ಆಮೇಲೆ ಮತ್ತೆ ಇಲ್ಲಿದೆಲ್ಲ ಒಂದ್ ಮನೆ ಬಿಟ್ಟು ಇನ್ನೊಂದ್ ಮನೇಲಿ ಈ ತರ ಹಾಕ್ಬೇಕು. ನೀವು ಚಿಕ್ಕ ಮನೆ ಯೂಸ್ ಮಾಡಿಕೊಂಡ್ರೆ ಪ್ರತಿಯೊಂದು ಮನೆಗೂ ಹಾಕ್ತಾ ಹೋಗ್ಬೋದು, ಬಟ್ ಹೆಚ್ಚು ದೊಡ್ಡ ಮನೆ ಇದೆ ಅಲ್ವಾ, ಅದರಿಂದ ಒಂದೊಂದು ಬಿಟ್ಕೊಂಡು ಹಾಕ್ತಾ ಹೋಗ್ಬೇಕು. ನೋಡಿ ಈಗ ಆರ್ಚ್ ಕಂಪ್ಲೀಟ್ ಆಗಕ್ಕಿದೆ ಲಾಸ್ಟ್ ಒನ್ನು. ನಮ್ದು ಆರ್ಚ್ ಕಂಪ್ಲೀಟ್ ಆಯ್ತು. ಅದಾದ್ಮೇಲೆ ಈ ತರ ಚೈನ್ಸ್ ಇರುತ್ತಲ್ಲ ಅದ್ರ ಮೇಲೆ ಸಿಂಗಲ್ ಕ್ರೋಶೆ ಹಾಕಿ ಈಗ ಮತ್ತೆ ನಮ್ದು ಆರ್ಚ್ ಸ್ಟಾರ್ಟ್ ಆಯ್ತು. ಈಗ ನಾನು ಮತ್ತೆ ಮಣಿ ಹಾಕಿ ಸೇಮ್ ಅದೇ ತರ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಒಂದ್ ಬಿಟ್ಟು ಇದನ್ನ ಲಾಕ್ ಮಾಡ್ತಾ ಇದ್ದೀನಿ. ಸೇಮ್ ಇದೇ ತರನೇ ಫಸ್ಟ್ ಒನ್ ಆರ್ಚ್ ಹಾಕಿದ್ರಲ್ಲ ಅದೇ ತರ ಈ ಆರ್ಚ್ನು ಕಂಪ್ಲೀಟ್ ಮಾಡಿ. ಈಗ ನೋಡಿ ಎರಡು ಆರ್ಚ್ ಕಂಪ್ಲೀಟ್ ಆಗಿದೆ. ಈಗ ಮತ್ತೆ ಅದೇ ಚೈನ್ಸ್ ಇರುತ್ತಲ್ಲ ಇಲ್ಲಿ, ಅದರ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ಬೇಕು. ಎಲ್ಲ ಆದ್ಮೇಲೆ ಈ ತರ ಲಾಸ್ಟ್ ಒನ್ ಅಲ್ಲಿ ಈ ಲಾಸ್ಟ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಮತ್ತೆ ಹಿಂಗ್ ಒಂದು ಚೈನ್ ಹಾಕಿ ಈ ದಾರನ ಕಟ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಎಳೆದು
ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನ ಬೇಕಿದ್ರೆ ಈ ಥರ ಕಟ್ ಮಾಡ್ಬೋದು, ಇಲ್ಲಾಂದರೆ ಫ್ಯಾಬ್ರಿಕ್ ಗ್ಲೂ ತಗೊಂಡು ಅಂಟಿಸ್ಬಿಡಿ. ನೋಡಿ ನಮ್ಮದು ಕುಚ್ಚೀಗ ಕಂಪ್ಲೀಟ್ ಆಗಿದೆ. ನೀವು ಈ ಥರದ ಮನಿ ಬದಲು ಬೇರೆ ಡಿಫ್ರೆಂಟ್ ಟೈಪ್ಸ್ ಇರೋ ಮನಿನೂ ಯೂಸ್ ಮಾಡ್ಬೋದು. ಬೇಸ್ಡ್ ಆನ್ ದಟ್ ಇದ್ದು ಆರ್ಚ್ ಬರುತ್ತೆ. ಆಮೇಲೆ ಇಲ್ಲಿ ಗ್ಯಾಪ್ ಇದೆಲ್ಲ, ಈ ಮಿಡ್ಲಲ್ಲೆಲ್ಲ ನಮ್ಮ ಕುಚ್ಚು ಹಾಕೋಬೇಕು. ಈ ಕುಚ್ಚು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.